ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ತೆಂಗಿನಕಾಯಿ ಹಾಲಲ್ಲಿ ಪಲಾವ್ ಮಾಡ್ಕೊಳ್ಳೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ನಾರ್ಮಲ್ ಪಲಾವ್ಗಿಂತ ಇದು 100% ಸೂಪರ್ ಟೇಸ್ಟಿಯಾಗಿರುತ್ತೆ. ಸೊ ಬನ್ನಿ, ಇವಾಗ ಇದನ್ನು ಮಾಡ್ಕೊಳ್ಳೋ ವಿಧಾನ ಮತ್ತು ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ನೋಡ್ಕೊಬರೋಣ. ಮೊದಲಿಗೆ 2 ಗ್ಲಾಸ್ ಆಗುವಷ್ಟು ಬುಲೆಟ್ ರೈಸ್ನ ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ನೋಡಿ, ಇದೇ ಗ್ಲಾಸಲ್ಲಿ ನಾನು 2 ಗ್ಲಾಸ್ ತೊಗೊಂಡಿದ್ದೆ, ಹಾಗೆ 3 ಗ್ಲಾಸಷ್ಟು ಕೊಬ್ಬರಿ ಹಾಲನ್ನ ತೊಗೊಂಡಿದ್ದೀನಿ. ನೋಡಿ, ಈ ಗ್ಲಾಸಲ್ಲಿ 3 ಗ್ಲಾಸ್ ಆಗುವಷ್ಟು ಕೊಬ್ಬರಿ ಹಾಲು ಸಿಕ್ಕಿದೆ. ಕೊಬ್ಬರಿನ ಸಣ್ಣ ಸಣ್ಣದಾಗಿ ತುರಿದ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ನೋಡಿ ಈ ಥರ ಸೋದಿಸಿ ಇಟ್ಕೊಂಡಿದ್ದೀನಿ ಹಾಲನ್ನ. ನೋಡಿ, ಈ ಥರ 3 ಗ್ಲಾಸ್ ಆಗಿದೆ. ಹಾಗೆ ಒಂದು ದೊಡ್ಡ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 6-7 ಬೀನ್ಸ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಸೈಜಲ್ಲಿ. ಹಾಗೆ 1/2 ಕ್ಯಾರೆಟ್ ತೊಗೊಂಡಿದ್ದೀನಿ ದಪ್ಪ ಕ್ಯಾರೆಟಲ್ಲಿ. ಹಾಗೆ ಕ್ಯಾಪ್ಸಿಕಮ್ 1/2 ತೊಗೊಂಡಿದ್ದೀನಿ. 2 ಟೊಮೊಟೊ ತೊಗೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿನ ಈ ಥರ ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಹಾಗೆ ಒಂದು 5-6 ಹಸಿಮೆಣಸಿನ್ಕಾಯಿ ಮತ್ತು ಬಟಾಣಿ ತೊಗೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆ ಹಸಿ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಈಗ ಡ್ರೈ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ನೋಡಿ, ಚಕ್ಕೆ ತೊಗೊಂಡಿದ್ದೀನಿ, ಹಾಗೆ ಲವಂಗ, ನಕ್ಷತ್ರದ ಹೂವು 4 ತೊಗೊಂಡಿದ್ದೀನಿ, ಕಲ್ಲುವ ಸ್ವಲ್ಪ ತೊಗೊಂಡಿದ್ದೀನಿ, ಪಲಾವ್ ಎಲೆ 1-4, ಜಾವಿತ್ರೆ ಸ್ವಲ್ಪ ತೊಗೊಂಡಿದ್ದೀನಿ, ಮರಾಠಿ ಮೊಗ್ಗು 1-5 ತೊಗೊಂಡಿದ್ದೀನಿ, ಹಾಗೆ ಗೋಡಂಬಿ 5-6 ಪೀಸಷ್ಟು ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಗೋಡಂಬಿ ಹಾಕಿದ್ರೆ. ಹಾಗೆ GRB ತುಪ್ಪ ತೊಗೊಂಡಿದ್ದೀನಿ ನಾನು. ನಿಮ್ಮ ಮನೇಲಿ ಯಾವುದಿದೆಯೋ ಅದನ್ನೇ ಯೂಸ್ ಮಾಡ್ಕೋಬೋದು. ನೋಡಿ, ಇವಾಗ ಸ್ಪೈಸಸ್ಸು, ಖಾರದ ಪುಡಿ ಮತ್ತು ಧನಿಯಾ ಪುಡಿ 1 ಟೇಬಲ್ಸ್ಪೂನು, 1/2 ಟೇಬಲ್ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ತೊಗೊಂಡಿದ್ದೀನಿ. ಹಾಗೆ ಇವಾಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಕುಕ್ಕರ್ ಇಟ್ಕೊಂಡಿದ್ದೀನಿ, ಅದಕ್ಕೆ 3-4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 2 ಟೇಬಲ್ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ಈ ಥರ ತುಪ್ಪ ಹಾಕಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ರೈಸು ಫಸ್ಟೇ ಈ ಥರ ಹಾಕ್ಕೊಳ್ಳೋದ್ರಿಂದ. ಈಗ ಅದು ಬಿಸಿ ಆದ ಕೂಡಲೇ ನಾವು ಡ್ರೈ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಹಾಕೋಣ. ಗೋಡಂಬಿ ಮಾತ್ರ ಹಾಕೋದು ಬೇಡ, ಇನ್ನು ಸ್ವಲ್ಪ ಅದು ಡ್ರೈ ಇಂಗ್ರೀಡಿಯೆಂಟ್ಸ್ ಫ್ರೈ ಆದಮೇಲೆ ನಾವು ಗೋಡಂಬಿನ ಹಾಕಬೇಕು. ಗೋಡಂಬಿ ನಿಮಗೆ ಆಪ್ಷನಲ್ಲು, ನಿಮಗಿಷ್ಟ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. 1/2 ಏಲಕ್ಕಿ ಹಾಕ್ಕೊಳ್ಳಿ, ನಾನು ಹೇಳೋದು ಮರೆತೋಗಿದೆ. ಸೊ ನೋಡಿ, ಇವಾಗ ಗೋಡಂಬಿ ಹಾಕ್ಕೊಂಡು ಇವಾಗ ಫ್ರೈ ಮಾಡ್ಕೋತಾ ಇದ್ದೀನಿ. ಮೊದಲೇ ಗೋಡಂಬಿ ಹಾಕಿದ್ರೆ ಅದು ಸ್ವಲ್ಪ ಸೀದೋಗ್ಬಿಡುತ್ತೆ, ಅದಕ್ಕೇ ನೋಡಿ ಇವಾಗ ಕರೆಕ್ಟಾಗಿ ಆಗಿದೆ. ಡ್ರೈ ಇಂಗ್ರೀಡಿಯೆಂಟ್ಸ್ ಎಲ್ಲ ಫ್ರೈ ಆಗಿದೆ. ಇವಾಗ ಈರುಳ್ಳಿನ ಸೇರಿಸ್ಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಕೂಡ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ, 1 ನಿಮಿಷದವರೆಗೂ ಅದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ನೋಡಿ, ಲೈಟಾಗಿ ಫ್ರೈ ಆಗಿದೆ. ಇವಾಗ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೋತಾ ಇದ್ದೀನಿ. ಪೇಸ್ಟ್ ಮಾಡಿಲ್ಲ ನಾನು, ತರ್ತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈ ಥರ ಹಾಕಿದ್ರೆ ತುಂಬಾ ಟೇಸ್ಟ್ ಕೊಡುತ್ತೆ. ಹಾಗೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೋತಾ ಇದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ನೋಡಿಕೊಂಡು ನೀವು ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬೋದು. ಹಾಗೆ ಟೊಮೊಟೊ ಕೂಡ ಸೇರಿಸ್ಕೋತಾ ಇದ್ದೀನಿ. ಹಾಕ್ಕೊಂಡು ಇದನ್ನು 1-10 ಸೆಕೆಂಡ್ವರೆಗೂ ಫ್ರೈ ಮಾಡ್ಕೊಳ್ಳೋಣ. ಜಾಸ್ತಿ ಕೂಡ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಇದು 1-10 ಸೆಕೆಂಡ್ ಫ್ರೈ ಆದಮೇಲೆ ಇವಾಗ ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್, ಕ್ಯಾರೆಟ್ ಮತ್ತು ಬೀನ್ಸು ಎಲ್ಲ ತರಕಾರಿ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕಲ್ವಾ, ಅದಕ್ಕೇ. ನೋಡಿ, ಹಾಕ್ಕೊಂಡು ಇವಾಗ ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಅದಕ್ಕೆ ಎಣ್ಣೆ ಮತ್ತು ಎಲ್ಲ ಇಟ್ಕೊಂಡ್ರೆ ಬೇಗ ಬೆಂದೋಗ್ಬಿಡುತ್ತೆ. ಹಾಗೆ ನೋಡಿ, ಕರಿಬೇವಿನ ಸೊಪ್ಪು ಇವಾಗ ಹಾಕ್ಕೋತಾ ಇದ್ದೀನಿ. ಯಾಕಂದರೆ ತಿನ್ನೋವಾಗ ತುಂಬಾ ಚೆನ್ನಾಗಿರುತ್ತೆ, ಫಸ್ಟೇ ಹಾಕ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ ಅಥವಾ ಅದು ಸಿಗೋದೇ ಇಲ್ಲ ನಮಗೆ. ಈ ಟೈಮಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಹಾಗೆ ನೋಡಿ, ಬಟಾಣಿ ತೊಗೊಂಡಿದ್ದೀವಲ್ಲ, ಬಟಾಣಿನ ಹಸಿ ಬಟಾಣಿ ತೊಗೊಂಡಿದ್ದೆ ನಾನು. ನಿಮ್ಮ ಹತ್ರ 1 ಬಟಾಣಿ ಇದ್ದರೆ ನೈಟೆಲ್ಲ ನೆನೆಸ್ಬಿಟ್ಟು ಮಾರ್ನಿಂಗ್ ಬೇಕಂದರೆ ಯೂಸ್ ಮಾಡ್ಕೋಬೋದು. ಬಟಾಣಿ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನೋಡಿ, ಇವಾಗ ಉಪ್ಪು ಹಾಕ್ಕೋತಾ ಇದ್ದೀನಿ. ತರಕಾರಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಕಲಸ್ಕೋತಾ ಇದ್ದೀನಿ. ಯಾಕಂದರೆ ತರಕಾರಿಗೆಲ್ಲ ಉಪ್ಪು ಇಟ್ಕೊಳ್ಳಿ ಅಂದ್ಬಿಟ್ಟು. ಫ್ರೆಂಡ್ಸ್, ತುಂಬಾ ಬೇಗ ಆಗೋಗುತ್ತೆ, ಹಾಗೆ ಸೂಪರ್ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಬೇಕಂದರೆ ಸಖತ್ತಾಗಿ ಬರುತ್ತೆ. ಈ ತರಕಾರಿ ಎಲ್ಲ ಹಾಕಿ 1-2 ನಿಮಿಷ ನೀವು ಈ ಥರ ಕಲಸ್ಕೊಂಡ್ರೆ ಸಾಕು, ಅದು ಕೂಡ ಬೆಂದೋಗ್ಬಿಡುತ್ತೆ. ಎಣ್ಣೆ ಎಲ್ಲ ಇರುತ್ತಲ್ವಾ, ಸೊ ಬೆಂದೋಗುತ್ತೆ. ಇವಾಗ ನೋಡಿ, ಬೆಂದಿದೆ 3/4% ತರಕಾರಿ. ಇವಾಗ ನಾನು ಸ್ಪೈಸಸ್ನ ಸೇರಿಸ್ಕೋತಾ ಇದ್ದೀನಿ. ಗರಂ ಮಸಾಲ ಮತ್ತು 1 ಟೇಬಲ್ಸ್ಪೂನಷ್ಟು ಧನಿಯಾ ಪುಡಿ, ಚಿಲ್ಲಿ ಪೌಡರ್ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಲ್ವಾ, ಸೊ ಅದಕ್ಕೇ. ನೀವು ಯಾವುದಾದ್ರೂ ಒಂದು ಯೂಸ್ ಮಾಡ್ಕೋಬೋದು. ಸೊ ನೋಡಿ, ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ 1-2 ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಅದರಲ್ಲಿರುವಂಥ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಖತ್ ಟೇಸ್ಟ್ ಕೊಡುತ್ತೆ. ಸೊ ನೋಡಿ, ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಕೊಬ್ಬರಿ ಹಾಲು ತೊಗೊಂಡಿದ್ದಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ನನಗೆ 3 ಗ್ಲಾಸ್ ಆಗೋಷ್ಟು ಕೊಬ್ಬರಿ ಹಾಲು ಸಿಕ್ಕಿತ್ತು. ಸೊ ನೋಡಿ, 3 ಗ್ಲಾಸ್ನೂ ಇವಾಗ ಸೇರಿಸ್ಕೋತೀನಿ ನಾನು. ಸಖತ್ತಾಗಿರುತ್ತೆ ಫ್ರೆಂಡ್ಸ್, ಬೇಕಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ. ಖಂಡಿತ ಚೆನ್ನಾಗಿ ಬರುತ್ತೆ. ನೋಡಿ, 3 ಗ್ಲಾಸ್ ಆಗುವಷ್ಟು ಹಾಲು ಸಿಕ್ಕಿತ್ತು. 3 ಗ್ಲಾಸ್ ಹಾಕ್ಕೊಂಡು ಇನ್ನು 1 ಗ್ಲಾಸ್ ಹಾಕಬೇಕಲ್ವ, ಅದನ್ನು ನೀರು ಸೇರಿಸ್ಕೋತಾ ಇದ್ದೀನಿ ನಾನು. 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸಷ್ಟು ನೀರು, ಅದಕ್ಕೆ ಇವಾಗ 3 ಗ್ಲಾಸಷ್ಟು
ಕೊಬ್ಬರಿ ಹಾಲು ಹಾಕಿದ್ದೀನಿ, ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ. ಇವಾಗ ಎರಡು ಗ್ಲಾಸ್ ಅಕ್ಕಿಗೆ ಕರೆಕ್ಟಾಗಿ ಅಳತೆಯಲ್ಲಿ ಮಾಡ್ತಾಯಿದ್ದೀನಿ. ಸೊ ನೋಡಿ, ಇವಾಗ ಇದನ್ನು ನೀರೆಲ್ಲ ಸೇರಿಸ್ಕೊಂಡು ಉಪ್ಪೆಲ್ಲ ಚೆಕ್ ಮಾಡ್ಕೋಬೇಕು. ಇಲ್ಲೇ ಚೆಕ್ ಮಾಡಿಕೊಂಡು ಉಪ್ಪು ಕಮ್ಮಿ ಇದ್ದರೆ ಹಾಕ್ಕೊಳ್ಳಿ, ಕರೆಕ್ಟಾಗಿದ್ದರೆ ಪರವಾಗಿಲ್ಲ. ಸೊ ನೋಡಿ, ಉಪ್ಪು ಕಮ್ಮಿ ಇತ್ತು, ನಾನು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಲ್ಲ, ಅದನ್ನು ಕೂಡ ಸೇರಿಸ್ಕೊಳ್ಳೋಣ ಲಾಸ್ಟಲ್ಲಿ. ಇವಾಗ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕುದಿಬೇಕು, ಕುದಿಯೋವರೆಗೂ ಬಿಡೋಣ ಇದನ್ನು. ಸೊ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಈ ಥರ ಕುದಿದಾದ ಮೇಲೇ ನಾವು ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ. ತಣ್ಣಗಿರೋ ನೀರಿಗೆ ಅಕ್ಕಿ ಹಾಕಿದ್ರೆ ರೈಸ್ ಚೆನ್ನಾಗಾಗಲ್ಲ. ಸೊ ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ನಾನು ರೈಸ್ನ ಹಾಕ್ಕೋತಾ ಇದ್ದೀನಿ. ನಾವು ಯಾವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವೋ ಆ ಟೈಮಲ್ಲಿ ನೀವು ಅಕ್ಕಿನ ನೆನೆಸ್ಕೊಂಡ್ರೆ ಸಾಕು, ಜಾಸ್ತಿ ಕೂಡ ಏನು ನೆನೆಸಷ್ಟಿಲ್ಲ. ಸೊ ನೋಡಿ, ಎಲ್ಲ ಅಕ್ಕಿನ ಸೇರಿಸ್ಕೋತಾ ಇದ್ದೀನಿ ನಾನು. ಅಕ್ಕಿ ಹಾಕಿದ ತಕ್ಷಣವೇ ಯಾವುದೇ ಕಾರಣಕ್ಕೂ ನಾವು ಲಿಡ್ ಕ್ಲೋಸ್ ಮಾಡಬಾರ್ದು. ಸೊ ನೋಡಿ, ಈ ಥರ ಕಲಸಿಬಿಟ್ಟು ಇದನ್ನು ಚೆನ್ನಾಗಿ ಕುದಿಯೋವರೆಗೂ ಬಿಟ್ಟು ಆಮೇಲೆ ಲಿಡ್ ಕ್ಲೋಸ್ ಮಾಡಿದ್ರೆ ನಮಗೆ ರೈಸು ಸಖತ್ತಾಗಿ ಬರುತ್ತೆ. ಎಲ್ಲ ಮಸಾಲೆ ಕೂಡ ರೈಸ್ಗೆ ಇಟ್ಕೊಂಡಿರುತ್ತೆ. ಸೊ ನೋಡಿ, ಇದನ್ನು ಕುದಿಯೋಕ್ಕೆ ಬಿಡೋಣ. ಈಗ ನೋಡಿ, ಚೆನ್ನಾಗಿ ಕುದೀತಾ ಇದೆ, ಗೊತ್ತಾಗ್ತಿರ್ಬೋದು ನಿಮಗೆ. ಈ ಥರ ಕುದಿಯೋವರೆಗೂ ನಾವು ಅದನ್ನು ಬಿಡಬೇಕು. ನೋಡಿ, ಕುದ್ದಿದ್ದಾದಮೇಲೆ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಳೋಣ. ಸ್ಮೂತಾಗಿ ಬರುತ್ತೆ ರೈಸ್ ಅದಕ್ಕೇ. ಸೊ ನೋಡಿ, ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ಅದನ್ನು ಚೆನ್ನಾಗಿ ಕಲಸೋಣ ಎಲ್ಲ ರೈಸ್ಗೂ ಹಿಡ್ಕೊಳ್ಳೋ ಥರ. ಈಗ ಲಿಡ್ ಕ್ಲೋಸ್ ಮಾಡಿ ಇದನ್ನು ಎರಡು ವಿಸಿಲ್ ಬಿಡೋಣ. ನೋಡಿ, ಎರಡು ವಿಸಿಲ್ ಆಗಿದೆ, ಓಪನ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ ಇದನ್ನು ಕಲಿಸ್ತೀನಿ, ನೀವೇ ನೋಡ್ಬೋದು ಎಷ್ಟು ಸಖತ್ತಾಗಿ ಎಲ್ಲ ಮಸಾಲೆ ಮತ್ತು ತರಕಾರಿ ಎಲ್ಲ ರೈಸಲ್ಲೆಲ್ಲ ಇದೆ ಅಂತ. ಸೊ ನೋಡಿ, ಕುದಿದಾದಮೇಲೆ ನಾವು ಈ ಥರ ಲಿಡ್ ಕ್ಲೋಸ್ ಮಾಡಿದ್ರೆ ಈ ಥರ ಬರುತ್ತೆ ರೈಸು. ಸೊ ಅದಕ್ಕೇ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂದರೆ ಪರ್ಫೆಕ್ಟಾಗಿ ಆಗಿದೆ ರೈಸು, ಸಖತ್ ಟೇಸ್ಟಿಯಾಗಿತ್ತು. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ತಿರ್ಬೋದು ಎಷ್ಟು ಉದುರುದ್ರಕ್ಕೆ ಸ್ಮೂತಾಗಿ ಸಖತ್ತಾಗಿ ಬಂದಿದೆ. ಸೊ ಯಾವಾಗೂ ಒಂದೇ ಥರ ಪಲಾವು, ಟೊಮೊಟೊ ಬಾತ್ ಈ ಥರ ಮಾಡೋದಕ್ಕಿಂತ ನೋಡಿ, ಕೊಬ್ಬರಿ ಹಾಲಲ್ಲಿ ಈ ಥರ ಪಲಾವು ಮಾಡಿದ್ರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ. ಡಿಫ್ರೆಂಟಾಗಿ ಮಾಡಿದ್ರೆ ಅವರು ಕೂಡ ಟೇಸ್ಟ್ ಮಾಡ್ತಾರೆ, ಹಾಗೆ ಚೆನ್ನಾಗಿದೆ, ಹೊಟ್ಟೆ ತುಂಬ ತಿಂತಾರೆ. ಸೊ ನೀವು ಕೂಡ ಇದೇ ಥರ ಮನೇಲಿ ಟ್ರೈ ಮಾಡಿ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂದ್ಕೋತೀನಿ, ಕೊಬ್ಬರಿ ಹಾಲಿನ ಪಲಾವ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.